ನೋಡ್ರಿ ಹಿಂಗ ಅದ ಪರಿಸ್ಥಿತಿ. ಒಂದು ಬರತ್ಲೆ ಅನ್ಲುಕ್ ನೋಡಿ ಕಾಣ್ತಾವ ಕಣ್ಣಿಗೆ, ಕೂತ್ ತಕೋತಾರ ಫೋಟೋ, ತಕೊಂಬಳಕ್ ಐವತ್ತು ರೂಪಾಯಿ ಕೇಳಕ್ ಬೇಡ ಅಲ್ಲ, ಕೇಳ ಬೇಸರಾಗಿದೆ ಇವ್ರದು ಜಿಗಿ ಚೀರಿ ಮಕ್ಕಳು. ಹೈದ್ರಾಬಾದಾಗ ಹೈದ್ರಾಬಾದ್ಲೇ ಅಲ್ಲಿ ಟ್ರಿಪ್ ಮಾಡ್ತಾರ ವ್ಯಾನ್ದಾಗ. ವ್ಯಾನಿಗೆ ಹೆಂಗೆ ಮಾಡ್ಸಾರಪ್ಪ ಅಂದ್ರೆ ಫುಲ್ ಮನಿ ಮಾಡ್ಸಂಗೆ ಮಾಡಿಸ್ಬಿಡೋಣ. ಫಸ್ಟ್ ಕ್ಲಾಸ್ ಬೆಡ್ಡ, ಬಾಕ್ಸ, ಟಿಫನ್, ಗ್ಯಾಸ, ಊಟ, ಪ್ಲಗ್ಗು, ಚಾರ್ಜಿಂಗ ಪ್ರತಿಯೊಂದು ಮಾಡಿಸ್ಬಿಟ್ರೆ ಮ್ಯಾಗ ಸೋಲಾರ್ ಕೊಡ್ಸಾರ. ಮ್ಯಾಗ ಸೋಲಾರ್ ಪೆನಾರ್ ಅದಾವ. ಹೀಟ್ ಹೀಟ್ ಬಿಟ್ರ ಆತಕ ಹೈ ಗರಂ ಪಾನಿ ಆತಕ ಗರಂ ಪಾನಿ ಆಯ್ತ. ಹಾಂ, 70 liters ವಾಟರ್ ಹಾಂ ಕಿತ್ನಾ 70 liters 70 liter ವಾಟರ್ ಶೋ ಹೋತ ನೋಡ್ಗ ನೀರು 70 liter ವಾಟರ್ ಹೋತತ್ತ ಪೂರ ವ್ಯಾನ್ದಾಗ. ಪೂರ ಮನಿ ಮಾಡ್ದಂಗೆ ಮಾಡ್ಯಾನ ಹೀರೋ. ಬೆಸ್ಟ್ ಬಾರಿ ವ್ಯಾನ್ ಲೈಫ್ ವಿತ್ ರವಿ. ಠೀಕ್ ಬಾ, ಹ್ಯಾಪಿ ಜರ್ನಿ, ಆರಾಮ್ಸೆ ಖತಮ್ ಕರೋ. ಅಭಿ ಕಿತ್ತ ದಿನಕ್ಕೆ ಬ್ಯಾನ್ ಅಭಿ? 365 days 365 ದಿನದ ಪ್ಲ್ಯಾನ್ ಅದಾತಿ ಒಂದು ನೋಡ್ರಿ. 365 ದಿನ ಆತ್ ನಡು, 365 days. ಹೊಳ್ಳಿ ನಡ್ರ ನಮ್ಮ ಗೆಸ್ಟ್ ಹೌಸಿಗೆ ಹೋಗಮ್ಮಿ. ಗೆಸ್ಟ್ ಹೌಸಿಗೆ ಹೋಗಿ ನಾಷ್ಟ ರೆಡಿ ಇರ್ತದ. ನಾಷ್ಟ ಏನೋ ಪೋಹಾ ಚೋಲೆ ಪುರಿ ಏನೋ ಇರ್ತಾವ ಅಂತ ಹೇಳಾನತ್ತ. ನಡ್ರಿ ತಿಂದು ಹೋಗ್ಬಿಡಮ್ಮಿ. ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮಲ್ಲಿ ಫೋನ್ ಪೇ ಅದ ನಡೋರಕ್ಕೆ ಇಲ್ಲಿ ರೊಕ್ಕನೇ ಇಲ್ಲಿ ರೂಮ್ ಅಲ್ಲಿ ಕುಳ್ಳಕ್ಕೆ ಅದು ಯಾವ ಮಾಡೋಲ್ಲ. ಪೆಲ ಊಟ ಮಾಡಮ್ಮಿ ಫಸ್ಟ್, ಊಟ ಗೀಟ ತಿಂದು ಮಾಡೋಕೆ ಮುಂದಿನ ಮುಂದೆ ವಿಚಾರ ಮಾಡೋದು ರೊಕ್ಕ. ಸೊ ನಾವಿದ್ದು ಗೆಸ್ಟ್ ಹೌಸ್ ನೋಡ್ರಿ, ಹಿಮಾಲಯ ನೀನು ಅಂತೇಳಿ ಹಿಮಾಲಯ ನಿನ್ನ ಗೆಸ್ಟ್ ಹೌಸ. ಅಪ್ಪ ಅಂದ್ರೆ ಕಟ್ಗಿದು ರೂಮ್ ಅಲ್ಲ, ಅಲ್ಲಿ ಕಟ್ಗಿ ಫ್ಲೈಡ್ ರೂಮ. ಇಲ್ಲಿ ಕ್ಯಾಂಟೀನ್ ಮಾಡ್ಯಾನ. ಆ ಕಡೆನೂ ಇವ್ರದ್ದು, ಈ ಕಡೆನೂ ಇವ್ರದ್ದಲ್ಲ, ಹೆಡ್ ಸೆಂಟ್ರ್ ಅಂತೇಳಿ ಇಲ್ಲಿ ಕ್ಯಾಂಟೀನ್ ಮಾಡ್ಯಾನ. ಹಾಂ ಹಾಂ ಹಾಂ, ಕ್ಯಾಂಟೀನ್ ನೋಡ್ರಂಗದ ಫುಲ್ ಫಸ್ಟ್ ಕ್ಲಾಸ್. ಏನಂದ ನಾಷ್ಟ ಮೇಡಮ್ ಇದೇನದು ಅವಲಕ್ಕಿ ಏನು ಕೊಟ್ಟನಲ್ಲ. ಸೊ ಬ್ರೆಡ್ ರೋಸ್ಟ್ರ, ಪುರಿ, ಚೋಲೆ, ಇದು ಪೋಹಾ, ಬ್ರೆಡ್ ಜಾಮ, ಲಾಸ್ಟಿಗೆ ಚಾ ಕಾಫಿ ಕ್ಲಾಸ್. ಏನಾರು ತೊಗೊಂಡ್ರೆ ನೋಡಿ. ಸೊ ನೋಡಿ ಚೆಕ್ಔಟ್ ಮಾಡಿದೆವು, ನೀ ಎಲ್ಲ ರೂಮ್ಗೆ ಮೇಲೆ ಚೆಕ್ಔಟ್ ಮಾಡಿ ಸಿಸ್ ನಾಷ್ಟ ಗಾಷ್ಟ ಮಾಡಿದೆವು. ಸ್ವಲ್ಪ ಥಂಡಿ ಕಮ್ಮಿ ಆಯಿತು, ರಾತ್ರಿ -5-6 ಇರ್ತದ. ಸೊ ಈಗ ಎಲ್ಲರೂ ಲಗೇಜ್ ಮಾಡಿದ್ವು. ನಮ್ಮ ಸರ್ದು ಲಗೇಜ್ ಫಿಕ್ಸ್ ಆಯ್ತು, ಅವ್ರದ್ದು ನಮ್ಮದು ಲಗೇಜ್ ಫಿಕ್ಸ್. ಕರೆಂಟ್ ಎಲ್ಲ ಬಟ್ಟಿಗೆ ಮಾಡೀನಿ, ಚಾರ್ಜಿಂಗ್ ಹಚ್ಚೀನಿ, ಇದು ಗೋಪ್ರೋದಿಲ್ಲ, ಮೊಬೈಲ್ ತು ಚಾರ್ಜಿಂಗೇ ಇಲ್ಲ. ಸೊ ನೋಡ್ರಿ ಈಗ ಹಾನ್ಲೇ ಹೋಗ್ತೇವಲ್ಲ, ಹಾನ್ಲೆ ಹೋಗ್ಬೇಕು. ಯಾವೊಬ್ಬರೂ ಇರಲ್ಲ, ಕೆಲವೊಬ್ಬರು ಅಷ್ಟೇ ಹೋಗ್ತಾರೆ ರೈಡಿಗೆ, ಉಳಿಕಿದ್ರೆ ಎಲ್ಲರೂ ಹಾನ್ಲೆಕ್ ಹೋಗಲ್ಲ. ಟೂರಿಸ್ಟ್ ಬಂದಿರ್ತಾರಲ್ಲ ಯಾರು ಹೋಗಲ್ಲ, ಬೈಕರ್ಸ್ಗಳು ಕೆಲವೊಂದು ಇಬ್ಬರು ಇಷ್ಟೇ ಹೋಗಿರ್ತಾರೆ. ಫುಲ್ ಇಟ್ಟು ಪ್ಯಾಕೇಜ್ ಆಗಿ ಬಂದವ್ರು ಹಾನ್ಲೆಕ್ ಹೋಗಲ್ಲ. ಅದಕ್ಕೆ ಈ ರೋಡ್ ಎಷ್ಟು ಖಾಲಿ ಅದ ನೋಡಂಗದ, ಪೂರ ಎಷ್ಟು ಉದ್ದದ ಪೂರ, ಯಾರೊಬ್ಬರು ಇರಲ್ಲ, ಮನೆ ಇರಲ್ಲ, ಏನಿಲ್ಲ. ಸೊ ಇಲ್ಲಿ ಏನೇ ಬಂದ್ರು ನಾವೇ ಓನ್ ರಿಕ್ಷಾ ತೊಗೊಂಡು ಹೋಗ್ಬೇಕು. ಈ ಹಾನ್ಲೆಕ್ ಹೋಗ್ಬೇಕಾದ್ರೆ ಒಂಥಲ್ಲ ರೋಡ್ ಚಲೋ ಅದ, ಅದೆಲ್ಲ ಫಸ್ಟ್ ಕ್ಲಾಸ್ ಅದ ರೋಡ ಪೆಂಗಂಗ್ಲಿಂದ ಮಸ್ತ್ ಹೋಗ್ಬೋದು. ಬಟ್ ನೋಡಣ ಬಿಡ್ರಿ, ನಾ ಮುಂದೆ ಹೇಳ್ತಾನೆ ಹಾನ್ಲೇ ಹೋಗೋತಾನೆ ಹೆಂಗದ ಏನು ಸುದ್ದಿ ಪರಿಸ್ಥಿತಿ. ಬಟ್ ಭಯ ಬರ್ತ ನೋಡ್ರಿ, ಅಷ್ಟೇ ಒಬ್ಬ ಇದ್ದ ಮತ್ತೆ ಭಯ ಬರ್ತದೆ. ಯಾಕಂದ್ರೆ ಯಾವ್ದು ಕಾಣಿಸಲ್ಲ, ಹಿಂದನೂ ಕಾಣಲ್ಲ, ಮುಂದಾನು ಕಾಣಲ್ಲ, ಎಲ್ಲಿ ಹೋಗ್ತದೋ ಏನು ಸುದ್ದಿ ಅಂತ ಭಯ ಆಗ್ತದೆ. ನೀನು ಎಡ್ವರ್ಕ್ ಇದ್ದಿಲ್ಲ ಇವತ್ತು ಇಲ್ಲಿ ಹಾನ್ಲೇ ಹೋಗ್ಬೇಕಾದ್ರೆ ಯಾವ್ದು ಊರು ಅದ, ಇದು ಯಾವ್ದು ಊರು ಗೊತ್ತಿಲ್ಲ ನನಗೂ. ಸೊ ಇಲ್ಲಿ ನಿಂತಿದ್ದು ಇಲ್ಲಿ ಹಾನ್ಲೇ ಹೋಗ್ಬೇಕಂತೇಳಿ ಅದಕ್ಕೆ ಸ್ವಲ್ಪ ಇನ್ನೋರು ಬಂದದ ಫೋನ್ಗೆ ಹಚ್ಚ ಮನೆಗೆ. ಇಲ್ಲಿ ಊರ ನೋಡ್ರಿ, ಹಾಂ ಕಟ್ರ ಗೊಳಕಲ್ ಗಾಡಿಗಳು, ಡಿವೈಡರ್ಗಳು ಹ್ಯಾಂಗ ಕಟ್ರ ನೋಡ್ರಿ, ಈಗ ಒಂದೊಂದೇ ಲೇಯರ್ ಏರ್ಸ್ಯಾರ. ಹಂಗೆ ಇರ್ತಾರ ಸ್ವಲ್ಪ ಹಂಗೆ ಮುಟ್ರಿ ಬೀಳ್ತಾವ, ಹಂಗೆ ಏರ್ಸ್ಯಾರ, ಕೆಸರ ಹಾಕಿ ಏರ್ಸ್ಯಾರ, ಕುಲ್ಲ ಹಂಗೆ ಏರ್ಸ್ಯಾರ. ನಮ್ಮ ಊರ ಮೂಲಿಗೆ ಅದಲ್ಲ ಮನಿ ಏನ ಹಾನ್ಲೆ ಕೇಳಿ ನಿನಗೆ ಯಾಕೆ ಕನ್ಫ್ಯೂಸ್ ಅಲ್ಲತ್ತ. ಹಾನ್ಲೆ ಹಾನ್ಲೆ ಹಾಂ ರೈಟ್ ಹಾನ್ಲೆ ಅಲ್ಲ, ಗಾಡಿ ಹೊಂಟದ ಗಾಡಿ ಹೊಂಟದ ಗಾಡಿ. ಈಗ ಅವರು ಹಿಂಗೈಸು ಬಂದ್ರು, ನಾವು ಹಿಂಗೈಸು ಬಂದು ಇಲ್ಲಿ ಯಾವುದೇ ಬೋರ್ಡ್ ಇಲ್ಲ ಏನೂ ಇಲ್ಲ, ಹಾನ್ಲ್ಯಾಗ ಹೋಗ್ಬೇಕು. ಇದು ಹಳ್ಳಿ ಇದೆ, ಹಳ್ಳ್ಯಾಗ ಏನು ಊರಾಗ ಹೋಗ್ತದ, ಏನು ಹೊರಗೆ ಹೋಗ್ತದ, ಹೊರಗೆ ಗೊತ್ತಾಗಲ್ಲ ಇದೆ. ಅದಕ್ಕೆ ನಾವು 4 ಮಂದಿ ನಿಂತಿದ್ದು. ಇವರು ನೋಡ್ರಿ ಈಗ ಹಿಂಗೆ ಯಾವ್ರಿ ಗಾಡಿ ಬಂದ್ರೆ ಕೇಳೋದು ಯಾಸ್ ಯಾಸ್ ಆಯ್ಸಿದಾರ
ಬರ್ರಿ ಬರ್ರಿ. ಸೊ ಅಲ್ಲಿ ಪೊಲೀಸ್ಗೆ ಎಂಟ್ರಿ, ಎಲ್ಲಿ ಬರ್ರಿ, ಎಂಟ್ರಿ ಮಾಡ್ಬೇಕು ಬರ್ರಿ, ಎಂಟ್ರಿ ಮಾಡ್ಬೇಕತ್ತ ನೋಡಪ್ಪ. ಹಿಂಗದ ಗೊತ್ತೇ ಇಲ್ಲ ಎಲ್ಲಿ ಹೋಗ್ಬೇಕು ಎಂಟ್ರಿ ಮಾಡಕ್ಕ ನೋಡ್ರಿ. ಎಂಟ್ರಿ ಮಾಡಿ ಮೊಬೈಲ್ ಮೇಲೆ ಠೀಕ 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 ಠೀಕ. ಹಾಂ, ಸೊ ಅಲ್ಲಿ ಪರ್ಮಿಂಟ್ ನಿಕಾಲ್ಬೇಕು, ತೆಗಿಬೇಕತ್ತ ತೆಗದಿ ನಾಡು ಪರ್ಮಿಂಟ್. ನಾ ಕಾಪಿ ಪರ್ಮಿಂಟ್ ತಗೊಂಬು. ಹ್ಞೂ, ನಾ ಕಾಪಿ. ಸೊ ಅಲ್ಲಿ ನಮ್ಮ ಕರ್ನಾಟಕದವ್ರು ಸಿಕ್ಕಾರ, ಬಾಗಿಲು ಕೊಡ್ದವ್ರದೆಲ್ಲ. ಇವರು ಪ್ಯಾಕೇಜ್ದಾಗ ಬಂದಾರ, ನಾವು ಓನ್ ಬಂದಿದ್ದು. ಸೊ ಅವರು ನಮ್ಮ ಏನು ಅಭಿಯಾನ ಹಾಕದಲ್ಲ, ಅಭಿಯಾನಕ್ಕೂ ಸಪೋರ್ಟ್ ಮಾಡಿದ್ರು. ಬಟ್ ಆರಾಮ್ ರೀ, ಇವ್ರು ರಾಯಚೂರದವ್ರು ಅಂತೇಳಿ. ಇವರು ರೈತರಾಗ ಇರ್ತೀರಿ ಸರ್? ನೀವ್ರಿ ರೈತರಾಗ ಏನ್ ಮಾಡ್ತೀರಿ ಸರ್? ನಾನು ಗೋವಿಂದ ಪೆಟ್ರೋಲ್, ಗಾಂಧಿ ಚೌಕ್ ಇದೆ. ಹೌದ್ರಿ? ಓ ನಡೀತಾರಿ ಬಾಗಲಕೋಟ್ ಮೊದಲು ರೈಟ್ರ ಸರ್ ಬರ್ತೀರಿ ಬಾಯ್ರಿ ರೈಟ್ರಿ ಬಾಯ್ರಿ ಬಾಯ್ರಿ ಸರ್ ಬಾಯ್ರಿ ರೈಟ್ ಬಾಯ್ ಸರ್. ನೋಡ್ರಿ ಈಗ ಸೀದಾ ನಮ್ಮ ಕರ್ನಾಟಕದವ್ರು ಬಂದಾರ, ಗಾಡಿ ಪ್ಯಾಕೇಜ್ ತೊಗೊಂಬಂದ್ರೆ ಬೈಕ್ದಾಗ. ಸೊ ಸೀದಾ ನಾವು ಹಾನ್ಲೆ ಎಷ್ಟು ಚೆಕ್ ಪೋಸ್ಟ್ ಆಗುತ್ತೆ, 3-4 ಸ್ವಲ್ಪ ಉಸಾಟ ಪ್ರಾಬ್ಲಮ್ ಅಲ್ಲಿ. ಹಾಂ, ಎಂಟ್ರಿ ಕಣ ಮೇಡಮ್. ಓಫ್, ಹಾಂ ಹೇ. ಹಾಂ, ಕೂಡ ಕೂಡ ಬರ್ಬಿಡ್ತಾರೆ ಸರ್. ಯಾಕಾರ ಮೇಡಮ್ ಲಿಕ್ನಾಕ? ಠೀಕ ಠೀಕ ಠೀಕ. ಇಲ್ಲಿ 40 ಕಿಲೋಮೀಟ್ರ್ ಆಫ್ ರೋಡ್ ಹೋಗ್ತು ಹಾನ್ಲೆ ಹೋಗ್ಬೇಕಾದ್ರೆ. ಇಷ್ಟು ತನಕ ಎಲ್ಲ ಡಾಂಬ ರೋಡ್ ಹತ್ತು, ಇಲ್ಲಿಂದ ಮುಂದೆ ಹಾನ್ಲೆ ಹೋಗ್ಬೇಕಾದ್ರೆ ಫುಲ್ಲು 40 ಕಿಲೋಮೀಟ್ರ್ ಹಿಂಗೆ ಇರತ್ತೆ. ಸಾಫ್ ರೋಡ್ ಅದು ಬಿಡೋದಲ್ಲ, ಹಂಗೆ ಕಲ್ಲ ಮುಳ್ಳೇನಿಲ್ಲ, ನಡೀತಾ ಇಷ್ಟಿದ್ರು ಹೋಗ್ಬೋದು. ಅಲ್ಲಿ ಏನು ಬಂದಂಥ ಆಫ್ ರೋಡ್ ಇದ್ರೆ ಮುಂಚಾಗ ಮೈ ಕೈಯೆಲ್ಲ ಗಾನೆ ಹಚ್ಚಿತ್ತು. ಸೊ ಇಲ್ಲಿ ವಾಟರ್ ಕ್ರಾಸಿಂಗ್ ಅದ. ವಾಟರ್ ಕ್ರಾಸಿಂಗ್ ಅಂತ ಪ್ರೂ ಐಸ್ ಇದಲ್ಲ, ಐಸ್ ಬಿದ್ದದ ಅಂದ್ರೂ ಸಣ್ಣ ಸ್ನೋಫಾಲ್ ಅದ. ಇಲ್ಲ ಇಂಥ ಆಫ್ ರೋಡ್ದಾಗ ರೈಡಾ ಒಂಥರ ನೆಕ್ಸ್ಟ್ ಲೆವೆಲ್ ಇದು. ಹಾ ನೋಡ್ರಿ, ಪೂರ ಗುಡ್ಡ ಗಾಡ, ತರವಾರು ನೆಟ್ವರ್ಕ್ ಬರಲ್ಲ, ಏನೂ ಬರಲ್ಲ, ಸುಮ್ಮ ಮುಂದೂ ಹೋಗೋದು ಸುಮ್ಮ ನೋಡ್ರಿ. ಸೊ ಇಲ್ಲೊಂದು ವಾರ್ ಮೆಮೋರಿಯಲ್ ಅದ, ಅದಕ್ಕೆ ನೋಡೋಣ ಮಾಡ್ರಿ. ಇಂಥ ಇದ್ರಾಗೂ ವಾರ್ ಮೆಮೋರಿಯಲ್ ಮಾಡ್ರಿ. ಇಲ್ಲೊಂದು ಹೌದು, ಅಲ್ಲ ಹಂಗೆ ಕಾರ್ಗಿಲ್ ಇದ್ದಿಲ್ಲ ಆ ಥರ, ಇದೊಂದು ವಾರ್ ಮೆಮೋರಿಯಲ್ ಅದ. ಬಟ್ ಇದು ಭಾಳ ಜನ ಗೊತ್ತಿಲ್ಲ, ಇದು ಕಾರ್ಗಿಲ್ದು ಗೊತ್ತದ. ಬಟ್ ಇದು ಯಾಕಂದ್ರೆ ಇದು ಒಳ ಆಫ್ ರೋಡ್ದಾಗ ಬರ್ತದೆ, ಇದಕ್ಕೆ ಆಲ್ಮೋಸ್ಟ್ ಭಾಳ ಜನ ಬರಲಿಲ್ಲ, ಕಮ್ಮಿ ಜನ ಬರೋದಿಲ್ಲ ಅಂದ್ರೆ. ಸೊ ಇಲ್ಲಿ ನೋಡ್ರಿ, ಆರ್ಮಿದವ್ರದ್ದೇ ಎಲ್ಲ ಪೂರಾ. ಸೊ ಇಲ್ಲಿ ಹಚ್ಚಬಿಡ ಮಿಟ್ಟೆ.